ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿವ ಸಾಗರವು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರನು ಹೊಗಳುವ ಕುನ್ನಿಗಳ ನೀನೆಂಬೆ ರಾಮನಾಥ ಹಾಡಿದೊಡೆಯನ್ನೊಡೆಯನ ಹಾಡುವೆ ಬೇಡಿದೊಡೆಯನ್ನೊಡೆಯನ ಬೇಡುವೆ ಒಡೆಯಂಗೊಡಲ ಕೋರಿಯನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಶರಗುಟ್ಟಿ ಬೇಡುವೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶಾಂತಿ 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 ಸರ್ವ ಶರಣ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು ತಮ್ಮೆಲ್ಲರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನದಲ್ಲಿ ಬಹಳ ಮುಖ್ಯವಾಗಿ ನಿದ್ರಾಹೀನತೆಯ ನಿವಾರಣೆಗಾಗಿ ಇನ್ನಷ್ಟು ಸುಲಭ ಸೂತ್ರಗಳನ್ನು ನೋಡೋಣ ನಿದ್ರಾಹೀನತೆ ಇದೆ ಅಂದರೆ ಈ ಅಲಸಂದಿ ಕಾಳು ಅಲಸಂದಿ ಹಸಿ ಅಲಸಂದಿ ಕಾಳನ್ನು ಅದು ಹಸಿರಾಗಿದ್ದರೆ ಬಹಳ ಒಳ್ಳೆಯದು ಹಸಿ ಅಲಸಂದಿ ಕಾಳನ್ನು ಬೆಲ್ಲದ ಜೊತೆಗೆ ತಿಂದು ಮಲಗಿದರೆ ನಮ್ಮಲ್ಲಿ ಆಲಸ್ಯ ದೂರ ಆಗ್ತದೆ ಆಲಸ್ಯತನ ದೂರ ಆಗಿ ನಮಗೆ ಬಹಳ ಚೆನ್ನಾಗಿ ನಿದ್ರೆ ಬರ್ತದೆ ಹಸಿ ಅಲಸಂದಿ ಕಾಳು ಬೆಲ್ಲದ ಜೊತೆಗೆ ಅದರ ಜೊತೆಗೆ ಗಸಗಸೆ ಪಾಯಸವನ್ನು ಕೂಡ ತಿನ್ಬೋದು ಕುಡಿಬೋದು ಅಂದರೆ ಹಸಿ ಅಲಸಂದಿ ಕಾಳು ಬೆಲ್ಲವನ್ನು ನಾವು ಊಟದ ಮೊದಲು ಪ್ರಸಾದದ ಮೊದಲು ಸೇವನೆ ಮಾಡಿದರೆ ಗಸಗಸೆ ಕಲ್ಲು ಸಕ್ಕರೆ ಜೇನುತುಪ್ಪ ಹಸುವಿನ ತುಪ್ಪ ಗಸಗಸೆ ಕಲ್ಲು ಸಕ್ಕರೆ ಜೇನು ಮತ್ತು ಹಸುವಿನ ತುಪ್ಪವನ್ನು ಸೇರಿಸಿ ಪಾಯಸ ಮಾಡೋದು ಅದರಲ್ಲಿ ಬೇಕಾದ್ರೆ ಹೆಸರುಬೇಳೆ ಕೂಡ ಹಾಕ್ಬೋದು ಹಾಕಿ ಇದರ ಪಾಯಸ ಮಾಡಿಕೊಂಡು ನಾವು ಪ್ರತಿದಿನ ರಾತ್ರಿ ಸೇವನೆ ಮಾಡ್ತಾ ಬಂದರೆ ನಮ್ಮ ನಿದ್ರೆ ಸಮಸ್ಯೆ ಕೇವಲ 28 ದಿವಸದಲ್ಲಿ ಸಂಪೂರ್ಣವಾಗಿ ಗುಣವಾಗ್ತದೆ ಅದರ ಜೊತೆಗೆ ನಮ್ಮ ಕರಳುಗಳು ಕೂಡ ಸ್ವಚ್ಛವಾಗಿರಬೇಕು ಯಾರಿಗೆ ಮಲಬದ್ಧತೆ ಇರ್ತದೆ ಯಾರಿಗೆ ಕಾನ್ಸ್ಟಿಪೇಷನ್ ಇರ್ತದೆ ಅದನ್ನು ಮೊದಲು ಸರಿ ಮಾಡಿಕೊಂಡು ಈ ಪಾಯಸ ಕುಡಿಬೇಕು ಅದನ್ನು ಸರಿ ಮಾಡಿಕೊಳ್ಳೋಕ್ಕೆ ಮುಖ್ಯವಾಗಿದೆ ವಲಯಸಾಬ್ ಗೋಲು ಇಚ್ಛಾ ಬೀದಿ ರಸ ಅಂತ ನಮ್ಮ ಹತ್ರ ಕೊಡ್ತೇವೆ ಹಲವಾರು ಲೇಹಗಳನ್ನು ಕೂಡ ಮಾಡ್ತೇವೆ ನಾವು ಅದನ್ನು ನೀವು ಸಂಪರ್ಕ ಮಾಡಿದ್ರೆ ನಮ್ಮ ಆಶ್ರಮದಿಂದ ನಮ್ಮ ಹುಡುಗರು ನಿಮಗೆ ಕೊರಿಯರ್ ಕೂಡ ಮಾಡ್ತಾರೆ ನೀವು ಮೊದಲು ನಿಮ್ಮ ಹೊಟ್ಟೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಹೊಟ್ಟೆ ಸ್ವಚ್ಛವಾಗಿಟ್ಕೊಂಡು ಈ ಥರದ್ದೆಲ್ಲ ಸೇವನೆ ಮಾಡಿದ್ರೆ ಏನಾಗ್ತದೆ ಈ ಸಮಸ್ಯೆ ಪರ್ಮನೆಂಟಾಗಿ ಕ್ಯೂರ್ ಆಗ್ತದೆ ನೀವು ಹೊಟ್ಟೆ ಸ್ವಚ್ಛವಾಗಿಟ್ಕೊಳ್ಳದೆ ನೀವು ಏನೇ ಸೇವನೆ ಮಾಡಿದ್ರೂ ಕೂಡ ಏನಾಗ್ತದೆ ಅದನ್ನು ಸೇವನೆ ಮಾಡಿದಾಗಷ್ಟು ಸ್ವಲ್ಪ ಕಡಿಮೆ ಆಗ್ತದೆ ಆಮೇಲೆ ತದನಂತರದಲ್ಲಿ ಮತ್ತೆ ಆ ಸಮಸ್ಯೆ ಉಲ್ಬಣವಾಗ್ತಾ ಹೋಗುತ್ತೆ ಹಾಗಾಗಿ ಎನಿ ಪ್ರಾಬ್ಲಮ್ಸ್ ಅದಕ್ಕೆ ಬಹಳ ಮುಖ್ಯವಾಗಿ ಮೊದಲು ಹೊಟ್ಟೆಯ ಶುದ್ಧೀಕರಣ ಅತಿ ಅವಶ್ಯಕ ಪಂಚಕರ್ಮ ಚಿಕಿತ್ಸೆ ಮಾಡಿಸಿದ್ರೂ ಕೂಡ ನಿಮ್ಮ ಶರೀರದಲ್ಲಿರತಕ್ಕಂಥ ಎಲ್ಲ ಅವಯವಗಳು ಶೋಧಿತವಾಗ್ತವೆ ಈ ಪಂಚಕರ್ಮ ಚಿಕಿತ್ಸೆ ಏನಾಗಿದೆ ಅಂದರೆ ಇತ್ತೀಚೆಗೆ ಬಹಳ ದೊಡ್ಡ ಕಮರ್ಷಿಯಲ್ ಆಗಿಬಿಟ್ಟಿದೆ ಎಷ್ಟು 20,000 30,000 50,000 ಗಟ್ಟಲೆ ಅದಕ್ಕೆ ಚಾರ್ಜ್ ಮಾಡ್ತಾರೆ ಆದರೆ ನಮ್ಮ ಆಶ್ರಮದಲ್ಲಿ ಅತಿ ಸೀಮಿತವಾಗಿರ್ತಕ್ಕಂಥ ಒಂದು ದುಡ್ಡಿನೊಂದಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅಂತ ಹೇಳ್ಬೋದು ಅಷ್ಟು ವೆಚ್ಚದಲ್ಲಿ ನಿಮ್ಮ ಪಂಚಕರ್ಮ ಚಿಕಿತ್ಸೆ ಏನು ಮಾಡಲಾಗ್ತದೆ ಇದು ನೀವು ಮಾಡಿಸ್ಕೊಳ್ಬೇಕಂತೇಳಿದ್ರೆ ಕನಿಷ್ಠ ಪಕ್ಷ ಒಂದು 2-3 ತಿಂಗಳ ಒಳಗಡೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡಿರಬೇಕು ಮುಂಚೆನೇ ಅದಕ್ಕೆ ನೀವು ಶೋಧಿತವಾಗಿರ್ತಕ್ಕಂಥ ನಿಮ್ಮ ಶರೀರದಿಂದ ನಿಮ್ಮಲ್ಲಿ ಏನಾಗ್ತದೆ ಬ್ಯಾಲೆನ್ಸಿಂಗ್ ಆಗಿರತಕ್ಕಂಥ ಕ್ರಿಯೆಗಳು ನಿಮ್ಮ ಶರೀರದಲ್ಲಿ ನಡೀತಾ ಹೋಗ್ತವೆ ಅದಕ್ಕೆ ನೀವು ಮೊದಲು ಈ ಥರ ಪಾಯಸವನ್ನು ಸೇವನೆ ಮಾಡೋದ್ರಿಂದನೂ ಕೂಡ ನಿಮ್ಮ ನಿದ್ರೆ ಸಮಸ್ಯೆ ನಿವಾರಣೆ ಆಗ್ತದೆ ಅದರ ಜೊತೆಗೆ ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಪಂಚಕರ್ಮ ಕೂಡ ಅತಿ ಅದ್ಭುತವಾಗಿ ಲಾಭವನ್ನು ಕೊಡ್ತದೆ ಈಗ ಈ ನಿದ್ರಾ ಸಮಸ್ಯೆಯ ನಿವಾರಣೆಗಾಗಿ ಇನ್ನಷ್ಟು ಆಸನಗಳು ಇದ್ದಾವೆ ನಿಮ್ಮ ನಿದ್ರೆ ಬರಲ್ಲ ಯಾಕೆಂದರೆ ಹೊಟ್ಟೆಲಿ ಗ್ಯಾಸ್ ತುಂಬಿಕೊಂಡಿರ್ತದೆ ಆ ಗ್ಯಾಸ್ಟ್ರಿಕ್ಕನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಆಸನ ಇದೆ ಅದಕ್ಕೆ ಪವನ್ ಮುಕ್ತಾಸನ ಅಂತ ಕರೀತಾರೆ ಅದರ ಜೊತೆಗೆ ನಾವು ನಮ್ಮ ಗ್ಯಾಸ್ಟ್ರಿಕ್ಕನ್ನು ಸಂಪೂರ್ಣವಾಗಿ ಇನ್ನೂ ಸ್ವಲ್ಪ ಅದನ್ನು ಹತೋಟಿಗೆ ತರಬೇಕಂತೇಳಿದರೆ ಬಹಳ ಮುಖ್ಯವಾಗಿ ನಾವು ಈ ಒಂದು ಬ್ರಿಗ್ಗನ್ನು ಇಟ್ಕೊಂಡು ನಾವು ಏನು ಮಾಡಬೇಕು ಭುಜಂಗಾಸನವನ್ನು ಮಾಡಬೇಕು ಹಾಗಿದ್ರೆ ಈ ಪವನ ಮುಕ್ತಾಸನ ಒಂದು ಬ್ರಿಗ್ಗನ್ನು ನಮ್ಮ ನಾಭಿಗೆ ಇಟ್ಕೊಂಡು ಹೇಗೆ ನಾವು ಭುಜಂಗಾಸನವನ್ನು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದನ್ನ ಈಗ ನೋಡೋಣ ಮೊದಲನೇದಾಗಿ ಭಾಳ ಮುಖ್ಯವಾಗಿ ಏನು ಮಾಡಬೇಕು ಈ ರೀತಿಯಾಗಿ
ಮಲ್ಕೋಬೇಕು. ಮಲ್ಕೊಂಡ ಮೇಲೆ ಈ ಒಂದು ಹಲವಾರು ಆಸನಗಳಿದ್ದಾವೆ, ಅದರಲ್ಲಿ ಪವನ ಮುಕ್ತಾಸನ ಆಗಿರ್ಬೋದು, ಮಂಡೂಕಾಸನ ಆಗಿರ್ಬೋದು, ಪಶ್ಚಿಮೋತ್ತಾಸನ ಆಗಿರ್ಬೋದು, ಇವು ಸರ್ವ ವ್ಯಾಧಿಗಳಿಗೂ ಸಂಪೂರ್ಣವಾಗಿ ಏನು ಮಾಡ್ತವೆ ಅಂತೇಳಿದ್ರೆ ನಿವಾರಣೆಗಾಗಿ ಸಹಾಯ ಮಾಡ್ತವೆ. ಅದಕ್ಕಾಗಿ ಮುಖ್ಯವಾಗಿರ್ತಕ್ಕಂಥ ಆಸನ ಇವು. ಪವನ ಮುಕ್ತಾಸನ ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ, ಈ ರೀತಿಯಾಗಿಯೂ ಮಾಡ್ಬೋದು. ಕಾಲನ ಈ ರೀತಿಯಾಗಿ 90 ಡಿಗ್ರಿ, ಇದು ಸಾರಿ 30 ಡಿಗ್ರಿ ಲಿಫ್ಟ್ ಮಾಡಿಕೊಂಡು ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು. ಇದೇ ರೀತಿ ಆಗಲಿಲ್ಲ ಅಂದರೆ ನೆಲದ ಮೇಲಿಂದ ಉಸಿರು ತೆಗೆದುಕೋಬೇಕು, ಬಿಡಬೇಕು. ಈಗ ಇದನ್ನು ಎರಡು ಕಾಲಿಂದ ಕೂಡ ಅಭ್ಯಾಸ ಮಾಡ್ಬೋದು. ಹೀಗೆ ಅಭ್ಯಾಸ ಮಾಡ್ತಾ ಹೋಗಬೇಕು. ಇದರಿಂದ ಏನಾಗ್ತದೆ, ನಿಮ್ಮ ಶರೀರದಲ್ಲಿ ರಚನಾತ್ಮಕವಾಗಿರ್ತಕ್ಕಂಥ ಕ್ರಿಯಾತ್ಮಕವಾಗಿರ್ತಕ್ಕಂಥ ಶಕ್ತಿ ಜಾಗೃತವಾಗ್ತಾ ಹೋಗುತ್ತೆ. ರಚನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಮತ್ತು ಕ್ರಿಯಾತ್ಮಕವಾಗಿರ್ತಕ್ಕಂಥ ಶಕ್ತಿಯಿಂದ ನಮ್ಮಲ್ಲಿ ನಿದ್ರೆ ಏನಾಗ್ತದೆ, ಅತಿ ಅದ್ಭುತವಾಗಿ ಬ್ಯಾಲೆನ್ಸಿಂಗಾಗಿ ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಅದೇನಾಗ್ತದೆ, ದೊರೀತಾ ಹೋಗ್ತದೆ. ಆಯ್ತಾಯ್ತಾ? ರಚನಾತ್ಮಕತೆ ಕ್ರಿಯಾತ್ಮಕತೆ ಶರೀರದಲ್ಲಿ ಬಹಳ ಮುಖ್ಯ. ಇವೆರಡು ಶರೀರದ ಅಂಗಾಂಗಗಳೇ ಹಾಗೆ ರಚನಾತ್ಮಕವಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆ ರಚನಾತ್ಮಕವಾಗಿರ್ತಕ್ಕಂಥ ಸೃಷ್ಟಿಯಲ್ಲಿ ಕ್ರಿಯಾತ್ಮಕತೆ ಬೇಕು. ಅದೆರಡನ್ನೂ ಈ ಪವನ ಮುಕ್ತಾಸನ ಹೆಚ್ಚಿಸ್ತದೆ. ಅದರ ಜೊತೆಗೆ ಬ್ಯಾಲೆನ್ಸ್ಡ್ ಸ್ಲೀಪು ಇದರಿಂದ ನಮಗೆ ದೊರೀತಾ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಚಿಕ್ಕ ವಿರಾಮದ ನಂತರ ಮತ್ತಿಷ್ಟು ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಆತ್ಮೀಯರೇ, ನಿದ್ರಾಹೀನತೆಗೆ ಪಿತ್ತದೋಷ ಒಂದು ಮೂಲ ಕಾರಣ ಅಂತ ಹೇಳ್ತಾ ಇದ್ದೀನಿ ನಾನು. ಈ ನಿದ್ರಾಹೀನತೆಯಿಂದ ಉಲ್ಬಣವಾಗ್ತಕ್ಕಂಥ ಪಿತ್ತದಿಂದ ಶರೀರದ ಉಷ್ಣತೆ ಕೂಡ ಜಾಸ್ತಿ ಆಗ್ತದೆ. ಹಾಗಿದ್ರೆ ಪಿತ್ತ ಶಮನವನ್ನು ಕೂಡ ಮಾಡಿಕೊಳ್ಬೇಕು, ಉಷ್ಣ ದೋಷವನ್ನು ಕೂಡ ಸರಿ ಮಾಡ್ಕೋಬೇಕಂದರೆ ನಾವು ಮನೆ ಮದ್ದುಗಳನ್ನು ಬಳಸ್ತಾ ಹೋಗಬೇಕು. ಪಿತ್ತ ಶಮನಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ಅಂದರೆ ಹುರುಳಿಕಾಳು. ಹುರುಳಿಕಾಳನ್ನು ಮೊಳಕೆ ಬಳಸಿ ಅದನ್ನು ಪಲ್ಯ ಮಾಡಿ ತಿನ್ನೋದು ಅಥವಾ ಸಾಂಬಾರು ಮಾಡಿ ತಿನ್ನೋದರಿಂದ ಪಿತ್ತ ಬಹಳ ಬೇಗ ಶಮನ ಆಗ್ತದೆ. ಇದು ಕಿಡ್ನಿಯಲ್ಲಿರ್ತಕ್ಕಂಥ ಕಲ್ಲುಗಳಿಗೂ ಕೂಡ ಅತಿ ಉಪಯುಕ್ತವಾಗಿರ್ತಕ್ಕಂಥ ಒಂದು ದಿವ್ಯ ಔಷಧಿ ಆಗ್ತದೆ. ಕಿಡ್ನಿಯಲ್ಲಿ ಯಾರಿಗಾದರೂ ಕಲ್ಲಿದ್ದರೆ ಈ ಹುರುಳಿಕಾಳನ್ನು ಜಾಸ್ತಿ ಸೇವನೆ ಮಾಡೋದರಿಂದ ಅದೇನಾಗ್ತದೆ, ಕರಗ್ತಾ ಹೋಗುತ್ತೆ. ಪಿತ್ತ ದೋಷದಿಂದ ಸಂಪೂರ್ಣವಾಗಿ ಮುಕ್ತರಾಗಲಿಕ್ಕೆ ನಮಗೆ ಹುರುಳಿಕಾಳು ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತದೆ. ಅದನ್ನು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹುರುಳಿ ಸಂಕ್ಟಿ ಅಂತ ಮಾಡ್ತಾರೆ. ಅಂದರೆ ಅದನ್ನೇನು ನುಚ್ಚು ಮಾಡಿ ಅದನ್ನು ಸ್ವೀಟ್ ಥರ ಬಹಳ ಅತಿ ಅದ್ಭುತವಾಗಿ ಮಾಡ್ತಾರೆ. ಭಾಳ ತುಂಬ ಚೆನ್ನಾಗಿರ್ತದೆ ಕುಡಿಲಿಕ್ಕೆ, ಒಂಥರ ಕಷಾಯಿ ಥರ ಇರ್ತದೆ. ಅದನ್ನು ಆ ರೀತಿ ಕೂಡ ನಾವು ಮಾಡ್ಕೋಬೋದು. ಅಂದರೆ ಆ ಹಿಟ್ಟನ್ನು ಹಾಕಿಸಿ ಅದನ್ನೇನು ಮಾಡ್ತಾರೆ ಅಂದರೆ, ರಾಗಿ ಮಾಲ್ಟ್ ಹೆಂಗೆ ರೆಡಿ ಮಾಡ್ತಾರಲ್ಲ ಹಾಗೆ ಬೆಲ್ಲ ಹಾಕಿಕೊಂಡು ಅದನ್ನು ಅದು ಸ್ವಲ್ಪ ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕುಡಿತಾರೆ. ಅತಿ ಅದ್ಭುತವಾಗಿ ಟೇಸ್ಟ್ ಇರ್ತದೆ. ತುಂಬ ಅಂದರೆ ತುಂಬ ನಮಗೆ ಇಷ್ಟ ಕೂಡ ಆಗ್ತದೆ. ಮತ್ತು ಅದರಿಂದ ನಮ್ಮ ಪಿತ್ತ ದೋಷನೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಅದರ ಜೊತೆಗೆ ಈ ಹೊನಗುನೆ ಸೊಪ್ಪನ್ನು ಬಹಳ ಮುಖ್ಯವಾಗಿ ನಾವೇನು ಮಾಡಬೇಕಂದ್ರೆ,
ಕೊಬ್ಬರಿ ಎಣ್ಣೆಯಲ್ಲಿ ಈ ಹೊನಗುನೆ ಸೊಪ್ಪನ್ನು ರಸ ತೆಗೆದು ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದು. ಅಂದರೆ ತಲೆ ತಂಪಾಗ್ತದೆ, ನಮಗೆ ನಿದ್ರೆ ಬಹಳ ಚೆನ್ನಾಗಿ ಬರ್ತದೆ. ಹೊನಗುನೆ ಸೊಪ್ಪು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಸೊಪ್ಪು. ಇದನ್ನು ರಸ ತೆಗೆಯೋದು, ಒಂದು ಎರಡು ಮೂರು ಚಮಚ ರಸ ತೆಗೆಯೋದು. ತೆಗೆದು ಆ ಎಲೆಗಳಿಂದ ರಸ ತೆಗೆದು ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಏನು ಮಾಡೋದು, ಚೆನ್ನಾಗಿ ತಲೆಗೆ ಮಸಾಜ್ ಮಾಡೋದು. ಹೀಗೆಲ್ಲ ಮಸಾಜ್ ಮಾಡೋದು, ಹೀಗೆಲ್ಲ ಜಿಜ್ಜುತ್ತೆ ಹೀಗೆ ತಲೆನ. ನಿಮಗೆ ಏನೋ ಮಸಾಜ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಜಸ್ಟ್ ಆಯಿಲನ್ನು ಹಾಕಿ ಹಿಂಗೆ 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 ಈ ರೀತಿ ಮಾಡಿಕೊಂಡು ಆಮೇಲೆ ಹೀಗೆ ತಲೆಯನ್ನು ಗುದ್ದು ಹೀಗೆ ಈ ಥರ ಮಾಡಿ ಮಲ್ಕೊಳ್ಳಿ. ನಿಮಗೆ ಈ ಥರ ಗುದ್ದಿದ್ರೇ ಸಾಕು, ನಿಮಗೆ ಆ ಒಂದು ಏಟಿನಲ್ಲೇ ನಿಮಗೆ ಚೆನ್ನಾಗಿ ನಿದ್ದೆ ಬರ್ತಾ ಹೋಗ್ತದೆ. ಆ ಮಾಡ್ತಾ ಮಾಡ್ತಾ ನಿದ್ದೆ ಬರ್ತದೆ ಕೆಲಸ ಸಂದರ್ಭದಲ್ಲಿ. ಹಿಂಗೆ ಹಿಂಗೆ ಮಾಡ್ಕೊಳ್ತಾ ಹೋದರೆ ಸಾಕು, ಅತಿ ಅದ್ಭುತವಾಗಿ ಹಾಗೆ ಮಾಡ್ತಾ ಮಾಡ್ತಾ ನಿದ್ದೆ ಬರ್ತದೆ. ಅರ್ಥ ಆಯ್ತು? ಯಾಕಂದರೆ ತಲೆ ತಂಪಾಗ್ತದೆ ಹೊನಗುನೆ ಸೊಪ್ಪು ಮತ್ತು ಕೊಬ್ಬರಿ ಎಣ್ಣೆಯಿಂದ. ಅದರ ಜೊತೆಗೆ ರಾತ್ರಿ ಮಲಗೋ ಟೈಮಲ್ಲಿ ತಲೆಗೆ ಈ ಥರ ಮಾಡಿದ್ಮೇಲೆ ಕಾಲಿಗೆ ಏನು ಮಾಡಬೇಕಂದ್ರೆ ಹಾಲು ಮತ್ತು ಬೇವಿನ ಸೊಪ್ಪು, ಬೇವಿನ ಸೊಪ್ಪನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ಅರೆದು ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಮಾಡಿ ನಾವು ಕಾಲಿಗೆ ಪಟ್ಟು ಹಾಕಿ ಚೆನ್ನಾಗಿ ಸವರ್ಕೊಂಡು ಅದನ್ನು ಕಾಲಿಗೆ ಪಟ್ಟು ಹಾಕೊಂಡು ಮಲ್ಕೊಳ್ಳೋದ್ರಿಂದ ನಮಗೆ ಅತಿ ಅದ್ಭುತವಾಗಿ ನಿದ್ರೆ ಬರ್ತದೆ, ತುಂಬ ಚೆನ್ನಾಗಿ ನಿದ್ರೆ ಬರ್ತದೆ. ಅದರ ಜೊತೆಗೆ ಮಕರಾಸನ ಇಸ್ ಅ ವೆರಿ ಇಂಪಾರ್ಟೆಂಟ್ ನಿದ್ರೆ ಸಮಸ್ಯೆಗೆ. ನಿದ್ರೆಯ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ನಾವು ಮಕರಾಸನವನ್ನು ಅಭ್ಯಾಸ ಮಾಡಬೇಕು. ಎಲ್ಲ ಆಸನಗಳ ನಂತರ ಮಕರಾಸನ ಇಸ್ ಅ ಮಸ್ಟ್ ಆಗಿರತಕ್ಕಂಥ ಒಂದು ಆಸನ. ಹಾಗಾಗಿ ಅದನ್ನು ಹೇಗೆ ಮಾಡಬೇಕು, ಅದರಲ್ಲಿ ನಾವು ಯಾವ ರೀತಿಯಾಗಿ ಪರಿವರ್ತನೆಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮಕರಾಸನವನ್ನು ಹೇಗೆ ಮಾಡೋದು, ಬಹಳ ಮುಖ್ಯವಾಗಿ ಮಕರಾಸನವನ್ನು ಮಾಡೋದಕ್ಕಿಂತ ಮೊದಲು ನಾವೇನು ಮಾಡಬೇಕಂದ್ರೆ ಹೊಟ್ಟೆ ಕೆಳಗಡೆ ಬಿರಿಗ್ಗನ್ ಇಟ್ಕೊಂಡು ಭುಜಂಗಾಸನ ಮಾಡಬೇಕು. ಭುಜಂಗಾಸನ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಗ್ಯಾಸು ಸಂಪೂರ್ಣವಾಗಿ ಹೊರಗಡೆ ಹೋಗ್ತದೆ. ಹೇಗೆ, ನಾಭಿ ಕೆಳಗಡೆ ಇದನ್ನು ನೇವಲ್ ಸೆಂಟರ್ ಇದೆಯಲ್ಲ ಈ ಹೊಕ್ಕಳು, ಹೊಕ್ಕಳು ಕೆಳಗಡೆ ಎಕ್ಸಾಕ್ಟ್ ಇದು ಬ್ರಿಗ್ಗಿರ್ಬೇಕು. ಇಟ್ಕೊಂಡು ಕೈ ಮೇಲೆತ್ತಿ ಒಂದು 20 ಬಾರಿ ಮಾಡಬೇಕು, ಕನಿಷ್ಠ ಪಕ್ಷ ಒಂದು 10 ಬಾರಿ ಆದರೂ ಮಾಡಬೇಕು. ಇದನ್ನು 10 ಬಾರಿ ಮಾಡಿದ್ಮೇಲೆ ನಿಧಾನವಾಗಿ ಏನು ಮಾಡೋದು, ಸ್ವಲ್ಪ ಸಪೋರ್ಟ್ ತೊಗೊಂಡು ಮಾಡೋದು. ಈಗ ಸಪೋರ್ಟ್ ತೊಗೊಂಡು ಮೇಲೆ ಎತ್ತಿದ್ಮೇಲೆ ನಿಧಾನವಾಗಿ ಕೈ ಹೆಗಲ ಮಾಡ್ಕೊಳ್ಳೋದು. ಹೀಗೆ ಇದಕ್ಕೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ನಿರಾವಲಂಬನ ಭುಜಂಗಾಸನ. ಇದನ್ನು ಬ್ರಿಕ್ ಕೆಳಗಡೆ ಇಟ್ಕೊಂಡು ಮಾಡೋದ್ರಿಂದ ಏನಾಗ್ತದೆ, ವಾಯು ವಿಕಾರಗಳೆಲ್ಲ ದೂರ ಆಗ್ತವೆ. ಆವಾಗ ಏನಾಗ್ತದೆ, ಹೊಟ್ಟೆ ನ್ಯೂಟ್ರಲ್ ಆಗ್ತದೆ. ಹೊಟ್ಟೆ ನ್ಯೂಟ್ರಲ್ ಆದಾಗ ಏನಾಗ್ತದೆ, ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಕಡೆಗೂ ಎನರ್ಜಿ ಸಪ್ಲೈ ಆಗ್ತಾ ಹೋಗ್ತದೆ. ನಮ್ಮ ಬ್ರೆತ್ ಕೂಡ ಡೀಪ್ ಆಗ್ತದೆ. ಈ ಮಕರಾಸನವನ್ನು ಮಾಡ್ತಕ್ಕಂಥ ಉದ್ದೇಶ ಏನಂದರೆ ಬ್ರೆತ್ತನ್ನು ಡೀಪ್ ಮಾಡ್ಕೊಳ್ಳಿಕ್ಕೆ. ಯಾವಾಗ ಬ್ರೆತ್ ಡೀಪ್ ಆಗ್ತಾ ಹೋಗ್ತದೆ ಆವಾಗ ನಮ್ಮಲ್ಲಿ ಭಯ ಕಡಿಮೆ ಆಗ್ತಾ ಹೋಗುತ್ತೆ. ಕೋಪ ಮತ್ತು ಭಯದಲ್ಲಿ ಬ್ರೆತ್ ಏನಾಗುತ್ತೆ, ವೇಗವಾಗ್ತಾ ಹೋಗುತ್ತೆ, ಜೋರಾಗ್ತಾ ಹೋಗುತ್ತೆ. ನೀವು ಸಿಟ್ಟು ಬಂದಾಗ ನೋಡಿ ಹೀಗೆಲ್ಲ ಉಸಾಡ್ತಿರ್ತಾರೆ ಕೆಲವು ಜನ. ಕೋಪ ಬಂದಾಗ ಭಯದ ಕೂಡ ಅಷ್ಟೇ ನಡುಗ್ತಾ ಇರ್ತಾರೆ, ನಡುಗ್ತಾ ಇರ್ತಾರೆ, ಜೋರಾಗಿ ಉಸಾಡ್ತಾ ಇರ್ತಾರೆ. ಆದರೆ ಭಯ ಮತ್ತು ಸಿಟ್ಟು ನಿವಾರಣೆ ಆದರೆ ನಮ್ಮ ನಿದ್ರೆ ಚೆನ್ನಾಗಿ ಬರ್ತದೆ. ಅದಕ್ಕಾಗಿ ವಾಯು ಸಮಸ್ಯೆನ ಸರಿ ಮಾಡ್ಕೊಳ್ಳೋದ್ರ ಜೊತೆಗೆ ನಾವೇನು ಮಾಡ್ಕೊಳ್ಳೋದು, ಬಹಳ ಮುಖ್ಯವಾಗಿ ಮಕರಾಸನವನ್ನು ಕೂಡ ಅಭ್ಯಾಸ ಮಾಡೋದು. ಅದು ಹೇಗೆ ಅಂದರೆ ಎರಡು ಕಾಲುಗಳನ್ನು ಅಗಲ ಮಾಡ್ಕೋಬೇಕು. ಅಗಲ ಮಾಡಿಕೊಂಡು ನಿಧಾನವಾಗಿ ಈ ರೀತಿಯಾಗಿ ಸ್ಪರ್ಶ ಮಾಡಿಕೊಂಡು ಮಲ್ಕೋಬೇಕು. ನಿಧಾನವಾಗಿ
ಕಾಲು ಜೋಡಿಸ್ಕೋಬೇಕು, ಒಂದು 15-20 ನಿಮಿಷ ಮಕರಾಸನ ಮಾಡಬೇಕು. ಇದನ್ನು ಬಲಗಡೆ ತಿರುಗಬೇಕು, ಕಾಲಿರದಿ ಚಚ್ಕೋಬೇಕು, ನೇರವಾಗಿ ಎತ್ಕೋಬೇಕು. ಹೀಗೆ ಈ ಆಸನದಿಂದ ನಮ್ಮ ನಿದ್ರಾಹೀನತೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಇನ್ನಷ್ಟು ಮಾಹಿತಿಗಳನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ನಿದ್ರಾಹೀನತೆಗೆ ಅಥವಾ ನಿದ್ರೆ ಸರಿಯಾಗಿ ಬರದೇ ಇರೋದಕ್ಕೆ ಕೆಲವು ಜನರಿಗೆ ಅತಿಯಾಗಿ ನಿದ್ರೆ ಬರ್ತಿರ್ತದೆ. ಅದರಲ್ಲಿ ಡೋಪೋಮಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಹೆಚ್ಚಾಗಿ ಸ್ರವಿಸಿದ್ರೆ ನಮಗೆ ಹೆಚ್ಚು ನಿದ್ರೆ ಬರ್ತದೆ. ಅದು ಕಡಿಮೆ ಸ್ರವಿಸ್ತಾ ಬಂದರೆ ನಮ್ಮಲ್ಲಿ ನಿದ್ರೆಯ ಕೊರತೆ ಬರ್ತದೆ. ಮತ್ತು ನಮ್ಮ ಮೆದುಳಿನ ಜೀವಕೋಶಗಳಿಗೆ, ಮೆದುಳಿನ ನರಕೋಶಗಳಿಗೆ ರಕ್ತ ಸಂಚಾರ ಕಡಿಮೆ ಆದರೆ, ಅಲ್ಲಿ ಆಕ್ಸಿಜನ್ ಕಡಿಮೆ ಆಗ್ತಾ ಬಂದರೆ ಏನಾಗ್ತದೆ, ನಮ್ಮ ನಿದ್ರೆ ಬಹಳ ಡಿಸ್ಟರ್ಬ್ ಆಗ್ತದೆ. ಮೆದುಳು ಕ್ರಿಯಾಶೀಲತೆಯನ್ನು ಕಳ್ಕೊಂಡ್ರೆ ನಮ್ಮಲ್ಲಿ ಏನಾಗ್ತವೆ ಅಂತೇಳಿ ಹಲವಾರು ಕನಸುಗಳು ಬೀಳೋಕ್ಕೆ ಶುರುವಾಗ್ತದೆ. ಮೆದುಳು ವೀಕ್ ಆಗ್ತಾ ಬರ್ತದೆ, ಮೈಂಡ್ ವೀಕ್ ಆಗ್ತಾ ಬರ್ತದೆ. ನಮ್ಮಲ್ಲಿ ಸರಿಯಾಗಿ ನಿದ್ರೆನೇ ಬರಲಿ, ಎಷ್ಟೇ ನಿದ್ರೆ ಮಾಡಿದರೂ ಕೂಡ ನಮಗೆ ಸುಸ್ತು ಆಲಸ್ಯ ಅಂತಕ್ಕಂಥ ಜಾಸ್ತಿ ಆಗ್ತಾನೆ ಹೋಗ್ತದೆ. ಹೆಚ್ಚು ಕನಸುಗಳು ಬೀಳಕ್ಕೆ ಶುರುವಾಗ್ತವೆ. ನಮ್ಮ ಬ್ರೈನ್ ಪವರ್ ಏನಾಗ್ತದೆ, ಇನ್ನಷ್ಟು ಕ್ಷೀಣಿಸ್ತಾ ಹೋಗುತ್ತೆ. ನಾವು ಹುಚ್ಚರಾಗ್ತಾ ಹೋಗ್ತೇವೆ. ಯಾರಿಗೆ ನಿಯಮಿತವಾಗಿಲ್ಲದೆ ಇರತಕ್ಕಂಥ ಕನಸುಗಳು ಬಿದ್ದರೆ, ರಾತ್ರಿ ಮಲಗಿದ್ರೆ ಸಾಕು, ಬೆಳಗ್ಗೆ ಆಗೋರಿಗೆ ಕನಸುಗಳೇ ಬೀಳ್ತಿರ್ತವೆ. ಕೆಟ್ಟ ಕೆಟ್ಟ ಕನಸುಗಳೆಲ್ಲ ಬೆಳೆದಿರ್ತವೆ. ಇದನ್ನು ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೊಳ್ಬೇಕಂದ್ರೆ ನಮ್ಮ ಶಿರೋಭಾಗಕ್ಕೆ ಹೆಚ್ಚು ನಾವು ರಕ್ತ ಸಂಚಾರ ಆಗೋ ಥರ ನಾವು ನೋಡ್ಕೋಬೇಕು. ಅದರಲ್ಲಿ ಬ್ಯಾಲೆನ್ಸ್ಡ್ ಆಗಿರಬೇಕು ಆಕ್ಸಿಜನೇಟೆಡ್ ಬ್ಲಡ್ಡು. ಸರಿಯಾದ ರೀತಿಯಲ್ಲಿ ನಮ್ಮ ತಲೆ ಅಂತಕ್ಕಂಥದ್ದು ಹೇಗಿರಬೇಕಂದರೆ ಬಹಳ ತಂಪಾಗಿರಬೇಕು. ಅದಕ್ಕೆ ಭಾಳ ಮುಖ್ಯವಾಗಿ ನಾವು ಅಧೋಮುಖ ಸರ್ವಾಂಗ ಸಂಚಲನವನ್ನು ಮಾಡಬೇಕು. ಈ ಅಧೋಮುಖ ಸರ್ವಾಂಗ ಪರ್ಯಟನ ಅಥವಾ ಅಧೋಮುಖ ಸರ್ವಾಂಗ ಸಂಚಲನವನ್ನು ನಾವು ಮಾಡಿದ್ದೇ ಆದರೆ ಇದಕ್ಕೆ ಒಂದು ಜೋಕಾಲಿಯ ಸಹಾಯ ಬೇಕಾಗ್ತದೆ. ಇದನ್ನು ಮಾಡಿದ್ದೇ ಆದರೆ ನಮಗೆ ನಿದ್ರೆಯ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗ್ತದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಏನು ಮಾಡಬೇಕಂದರೆ, ಈ ಒಂದು ಈರುಳ್ಳಿ ರಸ ಎಷ್ಟು, ಒಂದು 60 ml ಈರುಳ್ಳಿ ರಸ, ಒಂದು 60 ml. ಅದರ ಜೊತೆಗೆ ಹಾಲು ಒಂದು 100 ml. ಇದೆರಡೂ ಸೇರಿಸಿ ರಾತ್ರಿ ಊಟದ ನಂತರ ಸೇವನೆ ಮಾಡಬೇಕು. ಇದನ್ನು ಆ ರೀತಿ ಸೇವನೆ ಮಾಡೋದ್ರಿಂದ ನಮಗೆ ಬಹಳ ಚೆನ್ನಾಗಿ ನಿದ್ರೆ ಬರ್ತದೆ. ಅದರ ಜೊತೆಗೆ ಹುರುಳಿಕಾಳಿನ ಪಲ್ಯ, ಸಬ್ಬಸಿಗೆ ಸೊಪ್ಪಿನ ಸಾರು, ಇದನ್ನು 48 ದಿವಸ ಬಳಸಬೇಕು. ಹುರುಳಿಕಾಳು ಪಲ್ಯ, ಸಬ್ಬಸಿಗೆ ಸೊಪ್ಪಿನ ಸಾರು ಪ್ರತಿನಿತ್ಯವೂ ಇದನ್ನು ಒಂದು ಬಾರಿ ಆದರೂ ಬಳಸಬೇಕು, ದಿನಕ್ಕೆ ಒಂದು ಟೈಮ್ ಆದರೂ. ಇದನ್ನು 48 ದಿವಸದಿಂದ 50 ದಿವಸದವರೆಗೂ ಅಟ್ಲೀಸ್ಟ್ ಇದನ್ನು ಬಳಸೋದ್ರಿಂದ, ಅಂದರೆ 1.5 ತಿಂಗಳು ಮ್ಯಾಕ್ಸಿಮಮ್ ಇದನ್ನು ಮಿನಿಮಮ್ ಬಳಸಬೇಕು. ಅರ್ಥ ಆಯಿತಾ? 48 ರಿಂದ 50 ದಿವಸ ನಾವು ಬಳಸೋದ್ರಿಂದ ನಮ್ಮ ನಿದ್ರಾ ಸಮಸ್ಯೆ ಪರ್ಮನೆಂಟಾಗಿ ಕ್ಯೂರ್ ಆಗ್ತದೆ. ಅದ್ರ ಜೊತೆಗೆ ನಾನು ಹೇಳಿರೋ ಪ್ರಕಾರ ನೀವು ಹೊಟ್ಟೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಗ್ಯಾಸ್ಟ್ರಿಕ್ ಆಗಿರಬಾರ್ದು, ಅಪಚನ ಕ್ರಿಯೆಯಿಂದನೂ ಕೂಡ ನಿಮಗೆ ನಿದ್ರೆ ಬರಲ್ಲ. ಮತ್ತು ಅದರ ಜೊತೆಗೆ ನೀವು ಖಾಲಿ ಹೊಟ್ಟೆಯನ್ನು ಬಿಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ನಿದ್ರೆ ಬರಲ್ಲ. ಅದಕ್ಕೆ ರಾತ್ರಿ ಮಲಗೋ ಟೈಮಲ್ಲಿ ಏನು ತಿಂದೆ ಹಾಗೆ ಮಲಗ್ತಿರ್ತಾರೆ ಕೆಲವು ಜನ, ಅದು ದೊಡ್ಡ ತಪ್ಪು. ಏನಾದರೂ ತಿನ್ನಬೇಕು ಅಂದರೆ ಸ್ವಲ್ಪ ತಿನ್ನಬೇಕು. ಅಕಸ್ಮಾತ್ ರಾತ್ರಿ ಎಚ್ಚರಿಕೆ ಆದರೆ ನಾನು ಹೇಳಿದ್ನಲ್ಲ, ಆ ರೀತಿ ಅಂಬಲಿ ಕುಡಿಬೇಕು. ಹಾಗಾಗಿ ಅಧೋಮುಖ ಸರ್ವಾಂಗ ಭ್ರಮಣ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಇದು ಈ ಥರ ಒಂದು ಜೋಕಾಲಿ ಇರ್ತದೆ. ಅರ್ಥ ಆಯ್ತಾ? ಇದು ನಮ್ಮ ಜೀವನ ಜೋಕಾಲಿ ಇದ್ದಾಗಿದೆ. ಹೀಗೆ ಮೇಲೆ ಕೆಳಗೆ ಹೋಗ್ತಿರ್ತದಲ್ಲ, ಹಾಗೆ ಜೀವನದಲ್ಲಿ ಒಂದ್ಸಲ ಮೇಲೆ ಒಂದ್ಸಲ ಕೆಳಗೆ ಬರ್ತಾ ಇರ್ತೀವಿ ನಾವು. ಇದನ್ನು ಹೀಗೆ ನಾವು ತಲೆ ಕೆಳಗೆ ಮಾಡಿ, ಈಗ ಏನು ಮಾಡಬೇಕು, ತಲೆ ಕೆಳಗೆ ಮಾಡಿ ಜೋಕಾಲಿ ಆಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಹಾಗಾಗಿ ಇದನ್ನು ಹೇಗೆ ಅಭ್ಯಾಸ ಮಾಡೋದು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲನೇದಾಗಿ ಈ ರೀತಿಯಾಗಿ ಕುತ್ಕೋಬೇಕು. ಕುತ್ಕೊಂಡು ಏನು ಮಾಡೋದು, ನಮ್ಮ ಇಡೀ ಶರೀರವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡ್ಬಂದು ಕಾಲುಗಳನ್ನು ಮೇಲೆ
ಕೈಗಳನ್ನು ಈ ರೀತಿಯಾಗಿ ಅಗಲ ಕೂಡ ಮಾಡ್ಕೋಬೋದು, ಹಿಂದೆ ಕೂಡ ಈ ರೀತಿ ಇಟ್ಕೋಬೋದು. ಇದು ಚಿಕ್ಕ ಮಕ್ಕಳಿಗೆ ಭಾಳ ಇಂಪಾರ್ಟೆಂಟ್. ಯಾರ ಮಕ್ಕಳಿಗೆ ನೆನಪಿನ ಶಕ್ತಿ ಕೊರತೆ ಇರ್ತದೆ ಅವರಿಗೆ ಈ ರೀತಿ ಮಾಡಿಸೋದ್ರಿಂದ ಅವ್ರಿಗೇನಾಗ್ತದೆ, ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಆಗ್ತದೆ. ಅದರ ಜೊತೆಗೆ ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿ ಹುರುಪು ಹುಮ್ಮಸ್ಸು ಜಾಸ್ತಿ ಆಗ್ತದೆ, ಚುರುಕುತನ ಜಾಸ್ತಿ ಆಗ್ತದೆ. ನಿದ್ರಾ ಸಮಸ್ಯೆಯೊಂದಿಗೆ ಹಲವಾರು ಕಾಯಿಲೆಗಳನ್ನು, ಮಾನಸಿಕ ಕಾಯಿಲೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ಸರ್ವಾಂಗ ಅಧೋಮುಖ ಭ್ರಮಣ ಅಂತಕ್ಕಂಥದ್ದು, ಸರ್ವಾಂಗ ಅಧೋಮುಖ ಚಲನ ಅಂತಕ್ಕಂಥದ್ದು ಸಹಾಯ ಮಾಡ್ತದೆ. ಶೀರ್ಷಾಸನಕ್ಕಿಂತ ಹೆಚ್ಚು ಲಾಭವನ್ನು ಕೊಡ್ತದೆ ಅತಿ ಅದ್ಭುತವಾಗಿ. ಏನು ಮಾಡ್ಕೊಂಡಿರ್ಬೇಕಂದ್ರೆ ಮುಖ್ಯವಾಗಿ ಈ ರೀತಿ ಕಾಲನ್ನು ಲಾಕ್ ಮಾಡ್ಕೋಬೇಕು, ಹೇಗಿರ್ತಾವಲ್ಲ ಕಾಲು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಒಂದು ಸರಿ ಲಾಕ್ ಆಯಿತು ಅಂದರೆ ನೀವೆಷ್ಟೇ ನೀವು ಅಲ್ಗಾಡಿದ್ರೂ ಕೂಡ ಅದೇನಾಗಲ್ಲ, ಬ್ಯಾಲೆನ್ಸ್ ತಪ್ಪೋಗಲ್ಲ. ಇದ್ರ ಜೊತೆಗೆ ಈ ರೀತಿ ಸುತ್ತಾಡೋದು ಕೂಡ ಮಾಡ್ಬೋದು. ಹೇಗೆ, ಕಣ್ಣು ಮುಚ್ಕೊಂಡಿರಬೇಕು, ಹೀಗೆ ನಾವು ಜೋತಾಡಬೇಕು. ನಾವೆಲ್ಲ ನಾವು ಜೋತಾಡಲ್ಲ, ಆ ಸತ್ತಿರೋ ಪ್ರಾಣಿಗಳನ್ನು ಜೋತು ಬಿಟ್ಟಿರ್ತಲ್ಲ ಒಂದು ತಿಂತೇವೆ ನಾವು. ಹೀಗೆ ನಾವು ಜೋತಾಡೋದ್ರಿಂದ ಏನಾಗ್ತದೆ, ನಮ್ಮ ಮೆದುಳು ಕ್ರಿಯಾತ್ಮಕವಾಗಿ ಇರ್ತದೆ. ಈ ರೀತಿ ಜೋತಾಡ್ತಕ್ಕಂಥ ಪ್ರಾಣಿಗಳನ್ನು ತಿನ್ನೋದ್ರಿಂದ ಏನಾಗ್ತದೆ, ನಮ್ಮ ಮೆದುಳು ಹಾಳಾಗಿ ಹೋಗ್ತದೆ. ಅರ್ಥ ಆಯ್ತಾ? ಸಾಯಿಸಿ ನೇತು ಹಾಕಿರ್ತಾರೆ ನೋಡಿ, ಎಷ್ಟು ಕರ್ಮ ಕಟ್ಕೊಳ್ತೀವಿ ನಾವು ಅಂತೇಳಿದರೆ, ಜೀವನದಲ್ಲಿ ನಾವು ಯಾವತ್ತು ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಜೀವನ ನಡೆಸಲಿಕ್ಕೆ ಸಾಧ್ಯವೇ ಆಗಲ್ಲ. ಪ್ರಾಣಿ ಹಿಂಸೆ ಯಾವತ್ತೂ ಮಾಡಬಾರ್ದು, ಅದು ಮಹಾಪಾಪ. ಅರ್ಥ ಆಯ್ತಾ? ಅದಕ್ಕೆ ಅದನ್ನು ನಾವು ಮೊದಲು ನಿಲ್ಲಿಸ್ಬೇಕು. ಇದಕ್ಕೆ ಸರ್ವಾಂಗ ಅಧೋಮುಖ ಭ್ರಮಣ ಅಂತ ಕರೀತಾರೆ. ಇದು ತುಂಬ ಇಂಪಾರ್ಟೆಂಟ್, ಇದು ಇದು ನಿಧಾನವಾಗಿ ಕೆಳಗಡೆ ಬರಬೇಕು. ಇದಾದಮೇಲೆ ಏನು ಮಾಡಬೇಕು, ಶಶಾಂಕಾಸನವನ್ನು ಅಭ್ಯಾಸ ಮಾಡಬೇಕು. ಹೀಗೆ ಶಶಾಂಕಾಸನವನ್ನು ಮಾಡ್ತಕ್ಕಂಥದ್ದು, ಶಶಾಂಕಾಸನವನ್ನು ತಲೆ ಕೆಳಗೆ ಮಾಡ್ತಕ್ಕಂಥ ಆಸನಗಳನ್ನು ಮಾಡಿದ ಮೇಲೆ ಮಾಡಲೇಬೇಕು. ಇಷ್ಟೆಲ್ಲ ಪರಿಹಾರ ಸೂತ್ರಗಳನ್ನು ನೀವು ಸರಿಯಾಗಿ ಕ್ರಮಬದ್ಧವಾಗಿ ಆಚರಣೆ ಮಾಡಿದ್ದಾದರೆ ನಿಮ್ಮ ನಿದ್ರಾಹೀನತೆ ಸಂಪೂರ್ಣವಾಗಿ ಗುಣವಾಗಿಯೇ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಿಷ್ಟು ವಿಶೇಷ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277773 ಅಥವಾ 7337618850. ಇಮೇಲ್ ವಿಳಾಸ
ವೈದ್ಯಶ್ರೀ ಸಿಜಿ ಅಟ್ ಜಿಮೇಲ್ ಡಾಟ್ ಕಾಮ್. ವೆಬ್ಸೈಟ್ ವಿಳಾಸ www.srigangayoga.in. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.